ಶಿಕ್ಷಕರಿಲ್ಲದೆ ಹೊಳೆ ದಾಟುವುದು ಅಸಾಧ್ಯ. ಮಕ್ಕಳು ಶಾಲೆಗೆ ಹೋಗೋದೇ ಒಂದು ಹರಸಾಹಸ. ಮಕ್ಕಳನ್ನ ಶಾಲೆಗೆ ಸೇರಿಸಲು ವಿಧಿಯ ಜೊತೆ ಹೊಡೆದಾಟ. ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ಅಥವಾ ಶಾಲೆಗೆ ಪ್ರತಿದಿನ ಕೊಂಡೊಯ್ಯಬೇಕಾದ್ರೆ ಪೋಷಕರು ಹರಸಾಹಸ ಪಡುವಂತಹ ದೃಶ್ಯಗಳು ತಾವಿದೀಗ ಕಾಣಬಹುದು. ಯಾಕೆಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿರುವ ಕಾರಣದಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಹೀಗಿರ್ಬೇಕಾದ್ರೆ ಈ ಪುಟಾಣಿ ಮಕ್ಕಳು ತಮ್ಮ ಶಾಲೆಗೆ ತಲುಪಬೇಕಾದ್ರೆ ಪ್ರತಿದಿನವೂ ಕೂಡ ಇಲ್ಲಿರುವಂತಹ ಹೊಳೆಯನ್ನ ದಾಟಿ ಹೋಗಲೇಬೇಕು. ಇನ್ನು ಮಕ್ಕಳನ್ನ ಈ ರೀತಿ ತುಂಬಿ ಹರಿತಾ ಇರುವ ಅಥವಾ ರಭಸವಾಗಿರುವಂತಹ ನೀರಿನ ಮಧ್ಯೆ ಪೋಷಕರಿಗೆ ಒಬ್ಬೊಬ್ಬರನ್ನೇ ಕಳಿಸೋದಿಕ್ಕೆ ಧೈರ್ಯವಾಗೋದಿಲ್ಲ. ಹೀಗಾಗಿ ಪೋಷಕರು ಆ ಮಕ್ಕಳ ಜೊತೆಗೆ ಹೋಗುವಂತಹ ಅನಿವಾರ್ಯತೆ ಉಂಟಾಗಿರುತ್ತೆ. ಇನ್ನು ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ಶಾಲೆಗೆ ಬಿಡೋದಕ್ಕೆ ಹರಸಾಹಸ ಪಡುವಂತಹ ಸ್ಥಿತಿ ಇದೆ. ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದು. ಮಳೆ ಬಂದ್ರೆ ಸಾಕು, ಬೈಂದೂರಿನ ಮಕ್ಕಳಿಗೆ ಶಾಲೆ ಹೋಗುವುದಕ್ಕೆ ಸಮಸ್ಯೆ ಆಗಿಬಿಡುತ್ತೆ. ಪೋಷಕರು ತಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಶಾಲೆಗೆ ಕರೆದುಕೊಂಡು ಹೋಗಿ ಬಿಡಲು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ. ಸದ್ಯ ಉಡುಪಿಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಈ ವೈರಲ್ ಆದಂತಹ ವಿಡಿಯೋದಲ್ಲಿ ಅದರಲ್ಲಿ ಪೋಷಕರು ಯಾವ ರೀತಿ ತಮ್ಮ ಮಕ್ಕಳನ್ನ ಶಾಲೆಗೆ ತಲುಪಿಸಲು ವಿಧಿಯ ಜೊತೆ ಹೊಡೆದಾಡ್ತಾ ಇದ್ದಾರೆ ಎಂಬುದನ್ನ ಕಾಣಬಹುದಾಗಿದೆ. ಕಳೆದ ವಾರ ರೆಡ್ ಅಲರ್ಟ್ ಇದ್ದಾಗಲೂ ಕೂಡ ಜಿಲ್ಲೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿರಲಿಲ್ಲ. ಇನ್ನು ನೆರೆಯ ದಕ್ಷಿಣ ಕನ್ನಡಕ್ಕೆ ರಜೆ ನೀಡಲಾಗಿತ್ತು. ಎರಡು ದಿನ ರೆಡ್ ಅಲರ್ಟ್ ಹಿನ್ನೆಲೆ ರಜೆ ಘೋಷಿಸಲಾಗಿತ್ತು, ಆದರೆ ಉಡುಪಿ ಜಿಲ್ಲೆಗೆ ಒಂದು ದಿನವೂ ಕೂಡ ರಜೆ ನೀಡಿರಲಿಲ್ಲ. ಹೀಗಾಗಿ ಬೈಂದೂರಿನಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ತಲುಪಿಸಲು ಹೋದಾಗ ಜೋರಾಗಿ ಹರಿಯುವ ಹೊಳೆ ದಾಟುವಂತಹ ಸ್ಥಿತಿ ಎದುರಾಗಿತ್ತು. ಇನ್ನು ಗೋಳಿಹೊಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಲ್ಲಡಕೆಯಲ್ಲಿ ಹೆಚ್ಚಾಗಿ ಈ ಮರಾಠ ಜನಾಂಗ ವಾಸವಾಗಿದ್ದಾರೆ. ಇನ್ನು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿ ಅಂತಿದೆ ಈ ಜನರ ಪರಿಸ್ಥಿತಿ ಅಥವಾ ಈ ಗ್ರಾಮ ಅಂತ ಹೇಳಬಹುದು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಈ ರೀತಿ ಪ್ರತಿದಿನ ಕೂಡ ಹೈ ರಿಸ್ಕ್ ತೆಗೆದುಕೊಂಡು ಮಕ್ಕಳನ್ನ ಶಾಲೆಗೆ ಕಳುಹಿಸ್ತಾರೆ. ಆದ್ರೆ ಕೊಂಚ ಯಾಮಾರಿದ್ರು ಕೂಡ ಆಯಾ ತಪ್ಪಿ ಅಲ್ಲಿರುವಂತಹ ಹೊಳೆಗೆ ಹರಿದುಕೊಂಡು ಹೋದ್ರೆ ಯಾವ ರೀತಿ ಅನಾಹುತ ಆಗಬಹುದು ಅನ್ನೋದನ್ನ ನಾವು ಊಹಿಸಿಕೊಳ್ಳೋಕು ಭಯವಾಗುವಂತಹ ಪರಿಸ್ಥಿತಿ. ಹೀಗಿದ್ದರೂ ಕೂಡ ಯಾರೂ ಕೂಡ ಇತ್ತ ಕಡೆ ಗಮನವನ್ನ ಹರಿಸ್ತಾ ಇಲ್ಲ.